ಜನವರಿ ಹತ್ತೊಂಬತ್ತು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ ದಿನವೆಲ್ಲ ಇದೇ ನನ್ನ ಧ್ಯಾನ ಕೀರ್ತನೆಗಳು ನೂರ ಹತ್ತೊಂಬತ್ತು ತೊಂಬತ್ತೇಳು ದೇವರ ವಾಕ್ಯದ ಅಧ್ಯಯನ ಮಾಡುವ ಕ್ರೈಸ್ತರಿಗೆ ಇದಕ್ಕಿಂತ ಉತ್ತಮವಾದ ಸೌಕರ್ಯ ಬೇರೊಂದಿಲ್ಲ ಆದರೆ ವಾಕ್ಯದ ಹೆಚ್ಚಿನ ಅಧ್ಯಯನ ಉದ್ದೇಶರಹಿತವಾಗಿದೆ ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆಯದಿದ್ದರೆ ಇದಕ್ಕಿಂತ ವ್ಯರ್ಥ ಕಾಲಹರಣ ಇನ್ನೊಂದಿಲ್ಲ ಕರ್ತನ ಜನರು ದೇವರ ಯೋಜನೆಯ ವಿವಿಧ ಭಾಗಗಳ ಸುಜ್ಞಾನ ಪಡೆಯುವುದಕ್ಕೆ ಸಕಾರಣವುಳ್ಳ ಅವಕಾಶ ಹೊಂದುವಲ್ಲಿ ಹಿಂಜರಿಯಬಾರದು ಇದರಲ್ಲಿ ತ್ಯಾಗ ಮಾಡುವ ಸಂದರ್ಭವೂ ಇರುತ್ತದೆ ಆದರೆ ದೇವರ ಮಕ್ಕಳು ತಮಗಿರುವ ಅನುಕೂಲಗಳ ಸವಲತ್ತುಗಳನ್ನು ಇದರ ಪರವಾಗಿ ತ್ಯಾಗ ಮಾಡುವಂತೆ ಆಗಬೇಕೇ ಹೊರತು ಇತರರ ಅನುಕೂಲ ಸವಲತ್ತುಗಳ ದುರುಪಯೋಗ ಯಾವ ಕಾರಣಕ್ಕೂ ಮಾಡುವಂತಿಲ್ಲ ಸತ್ಯವೇದ ಅಧ್ಯಯನವನ್ನು ಇತರರ ಸಮಯ ಹಾಳು ಮಾಡುವುದಕ್ಕೆ ಉಪಯೋಗಿಸುವುದು ತನ್ನ ಸ್ವಾರ್ಥತೆಯ ದ್ಯೋತಕವಾಗಿರುವುದೇ ಹೊರತು ದೇವರಾತ್ಮ ಪ್ರೀತಿಯ ಭಾವನೆ ಹೆಚ್ಚಾಗಿ ವಾಸವಾಗಿರುವುದು ಎಂಬ ಅರ್ಥ ಬರುವುದಿಲ್ಲ